ಅದಕ್ಕಾಗಿ ನಿರಂತರವಾಗಿ ಚುನಾವಣೆಯಲ್ಲಿ ಜನರ ಜೊತೆ ಅಭಿವೃದ್ಧಿ ಜೊತೆ ನಾವು ಇರ್ತೀವಿ. ಹೀಗಾಗಿ ಬೇರೆಯವರು ಮಾಡೋ ಚುನಾವಣೆಗೆ ನಮಗೂ ಭಾಳ ವ್ಯತ್ಯಾಸ ಇದೆ. ಸೊ ಹೀಗಾಗಿ ನಮ್ಮ ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಸುಮಾರು ದಿನದಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ನ ಗಾಳಿದೆ, ಕನ್ನಡದಲ್ಲಿ ಯಾವಾಗಲೂ ಕಾಂಗ್ರೆಸ್ನ ಗಾಳಿ ಇದ್ದೇ ಇದೆ. ಈ ಸಾರಿ ಖಂಡಿತಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಗೆಲ್ತೀವಿ, ಇಲ್ಲಿ ಕೂಡ ಗೆಲ್ತೀವಿ, ರಾಜ್ಯದಲ್ಲಿ ಕೂಡ ಸರ್ಕಾರವನ್ನು ರಚನೆ ಮಾಡ್ತೀವಿ. ನೀವು ಮೌಢ್ಯವನ್ನು ವಿರೋಧ ಮಾಡಿದ್ರೆ ಬಿಜೆಪಿಯವರು ನಿಮ್ಮನ್ನು ವಿರೋಧ ಮಾಡ್ತಾರೆ, ಅದು ಸ್ವಾಭಾವಿಕ, ಅದೇನು ರಾಜಕೀಯ ವ್ಯವಸ್ಥೆ, ಅದು ಮಾಡಲೇಬೇಕಾಗ್ತದೆ. ಯಾಕೆ ನಮ್ಮನ್ನು ಸಪೋರ್ಟ್ ಮಾಡ್ಲಿಕ್ಕೆ ನಾವೊಂದು ಮೌಢ್ಯ ಹೋಗದೇ ಇದ್ರೆ ಬೇರೆಯವ್ರು ಮಾಡ್ತಾರಲ್ಲ, ನನಗೊಬ್ಬನೇ ಮಾಡ್ತಾರೆ ಅವರು. ನೋಡೋಣ, ಅತಿ ಹೆಚ್ಚು ಈ ಸಾರಿ ಟಾಪ್ 10 ಬರಬೇಕಂತ ಒಂದು ಲೆಕ್ಕಾಚಾರ ನಮ್ದು. ಕರ್ನಾಟಕದಲ್ಲಿ ಏನು ಟಾಪ್ 10 ಬರ್ತಾರೆ ಅದರಲ್ಲಿ ಎಂಕೌಂಟ್ ಮಾಡಿ ಬರಬೇಕಂತ ಈ ಸಲ ನಮ್ಮ ಪ್ರಯತ್ನ. ಸರ್, ನಾರ್ತ್ ಕರ್ನಾಟಕದಿಂದ ನೀವು ಸಿಎಂ ಅದು ಕ್ಲೇಮ್ ಮಾಡಕ್ಕೆ? ಇಲ್ಲ ಇಲ್ಲ, ನಮ್ಮ ಸಿಎಂ ಅಂತ ಯಾವುದು ಕ್ಲೇಮ್ ಇಲ್ಲ, ಸರ್ಕಾರ ಬರೋದು ಅಷ್ಟೇ ನಾವು ತರಲಿಕ್ಕೆ ಪ್ರಯತ್ನ. ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಮತ್ತೆ ಪಟ್ಟ ಕಟ್ಟಲಿಕ್ಕೆ ನಿಂತಿದ್ದಾರೆ. ನೋಡಲ್ಲ, ಈ ಸಾರಿ ಎಷ್ಟು ಓಟ್ ಬೀಳ್ತಾವ ಅಂತ ಗೊತ್ತಾಗಿಲ್ಲ. 13 ಅವ್ರಿಗೆ ಉತ್ತರ ಕೊಡ್ತೀವಿ, ಈಗ ಕೊಡೋಲ್ಲ. ನಮ್ಮ ಪರವಾಗಿ ಎಷ್ಟು ಹಿಂದೂಗಳು ಅದಾರ, ಎಲ್ಲ ಸಮುದಾಯಗಳು ಎಷ್ಟು ಜನ ಅದಾರ, ಉತ್ತರ 13 ಹೆಚ್ಚು ಕಮ್ಮಿ 11 ಕೊಡ್ತೀವಿ ಅವ್ರಿಗೆ. ಮತಗಳೇ ಉತ್ತರ ಆಗ್ತವೆ, ಮತಗಳಿಗೆ ಉತ್ತರ, ಅದು 11 ಕೊಡ್ತೀವಿ. ಹಾ, ಕೆಲವು ಕಡೆ ಸಂದರ್ಭ ಮಾಡ್ತಾ ಇದೀವಿ, ಯಾಕಂದ್ರೆ ಅವ್ರು ಟಿಕೆಟ್ ಸಿಗ್ತೈತೆ ಅಂತ ಭಾಳ ಚೆನ್ನಾಗಿ ಆಸೆ ಇತ್ತು ಅವರು ಒಬ್ಬರು, ಆದರೆ ಅನಿವಾರ್ಯ ಕಾರಣದಿಂದ ಅವ್ರು ಟಿಕೆಟ್ ಸಿಕ್ಕಿಲ್ಲ. ಸೊ ಎಲ್ಲ ಕಡೆ ಸಂಧಾನ ಮಾಡ್ತಾ ಇದ್ದೀವಿ, ಒಬ್ಬರೇ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸೊ ಮನವೊಲಿಸಿ ಅವ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹೋಗ್ತಿಲ್ಲ, ಅತ್ತನಿ ಎಲ್ಲ ಕಡೆ ಹೋಗ್ತೀವಿ, ಅತ್ತನಿಗೆ ಹೋಗ್ತೀವಿ, ಕಾಗವಾಡ ಎಲ್ಲ ಕಡೆ ಸುತ್ತಾಗ್ತೀವಿ. ಇಡೀ 18 ರಲ್ಲಿ ನಮ್ಮ ಜವಾಬ್ದಾರಿ ಇದೆ. ಅವನೇನು ಅವನ ಪಕ್ಷ ಅವ್ನಿಗೆ ಕೇಳ್ಬೇಕಲ್ಲ, ಈಗ ಅವನ ಪಕ್ಷದಾಗ ನಮ್ಮ ಏನು ಅಮಿತ್ ಶಾ ನನ್ನ ಮಾತು ಕೇಳ್ತಾರ ಟಿಕೆಟ್ ಕೊಡೋಕ್ಕೆ. ಅವ್ರದ್ದೇ ಅಂತ RSS ಪಡೆ ಇದೆ, ಅವ್ರದ್ದು ಎಂತ ಲೆಕ್ಕಾಚಾರ ಇದೆ, ಅದಕ್ಕೆ ಕೊಟ್ಟಿರ್ಬೇಕು. ಮತ್ತೆ ನಮ್ಗೆ ಕೊಡ್ಬೇಕಾದ್ರೆ ಮತ್ತೆ ಎಲ್ಲ ಕಡೆ ಹಂಗೆ ಹಾಕ್ಸ್ಬಿಡ್ತಿದ್ರಲ್ಲ. ಅದೇ ಹೇಳ್ದೆ, ಟಾಪ್ 10 ಬರಬೇಕಂತ ನಮ್ಮ ಪ್ರಯಾರಿಟಿ. ಏನು ಕರ್ನಾಟಕದಲ್ಲಿ 10 ಹೈಯೆಸ್ಟ್ ಬರ್ತದೆ, ಅದರಲ್ಲಿ ಎಂಕನ್ ಮಾಡಿ ಕೂಡ ಒಂದು ಟಾಪ್ 10 ಎಂಕನ್ ಮಾಡಿ. ಅವರು ಬರೋರು, ಅವ್ರೇನು ಮತ್ತೆ ಅವರು ಸ್ವಾಭಾವಿಕ, ಅಲ್ಲಿ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ, ಮೋದಿ ಅವರು ಬರ್ತಾರೆ. ಅದು ಇಲೆಕ್ಷನ್ ಗೆಲ್ಲಕ್ಕೆ ಅವರು ಕೂಡ ಸ್ಟ್ರಾಟಜಿ ಮಾಡ್ತಾರೆ, ಅವ್ರಿಗೂ ಚಾಲೆಂಜ್ ಇದೆ ಕರ್ನಾಟಕದಲ್ಲಿ. ಇಲ್ಲ ಇಲ್ಲ, ಇದು ಮಾಡೋದಿಲ್ಲ, ಅದೇನು ಅವಶ್ಯಕತೆ ಇಲ್ಲ. ಸೊ ಜನ ಆಲ್ರೆಡಿ ಈಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಸೊ ಮತ್ತೆ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋಲ್ಲ. ಸೊ ಅದೇ ಅದು ತೋರಿಸಿದ್ದು, ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಿತ್ತು, ಮಾಡಿದ್ವಿ ಅಷ್ಟೇ.